ದೊಡ್ಡ ಹುದ್ದೆಲಿ ಇರೋರ ಸಣ್ಣತನದ ಆಲೋಚನೆಯಿಂದ ನೋಡಿ, ಇವರು ಬಿಸಿಲಲ್ಲಿ ಕುತ್ಕೊಂಡು ಈ ವಸ್ತುಗಳನ್ನ ಮಾರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಇತ್ತೀಚೆಗೆ ನಡೆದ ಬೆಂಗಳೂರಿನ ಕೃಷಿ ಮೇಳದ ದೃಶ್ಯ ಇದು. ಹೈನುಗಾರಿಕೆ, ಕುರಿ ಸಾಗಾಣಿಕೆ ಮತ್ತೆ ಮೀನುಗಾರಿಕೆ ಇದೆಲ್ಲ ಕೃಷಿಯ ಒಂದು ಭಾಗನೇ ಆಗಿದೆ ಅಲ್ವಾ? ಇವಾಗ ಏನ್ ನೀವು ಇಲ್ಲಿ ವಸ್ತುಗಳನ್ನ ನೋಡ್ತಾ ಇದ್ರ, ಮಾರಾಟ ಮಾಡ್ತಾ ಇರೋ ವಸ್ತುಗಳನ್ನ, ಇದೆಲ್ಲ ಕುರಿಯ ಉಣ್ಣೆಯಲ್ಲಿ ಉತ್ಪಾದನೆ ಮಾಡಿರೋ ವಸ್ತುಗಳು. ಈ ಕುರಿ ಉಣ್ಣೆಯಲ್ಲಿ ಉತ್ಪಾದನೆ ಮಾಡಿರೋ ವಸ್ತುಗಳನ್ನೆಲ್ಲ ಮಾರಕ್ಕೆ ಬೆಂಗಳೂರಿನ ಕೃಷಿ ಮೇಳಕ್ಕೆ ಇವ್ರು ಬಂದಿದ್ರು, ರಾಣಿಬೆನ್ನೂರಿಂದ, ಹಾವೇರಿ ಡಿಸ್ಟಿಕ್ ಇಂದ. ಕೃಷಿ ಮೇಳದಲ್ಲಿ ಒಂದು ಸ್ಟಾಲ್ ನ ಬಾಡಿಗೆ ತಗೊಂಡು ಇವ್ರ ವಸ್ತುಗಳನ್ನೆಲ್ಲ ಮಾರಕ್ಕೋಸ್ಕರ ಬಂದಿದ್ರು. ಆದ್ರೆ ಈ ಕೃಷಿ ಮೇಳದಲ್ಲಿ ಸ್ಟಾಲ್ ಗಳೆಲ್ಲ ಏನಿದೆ ಅದಕ್ಕೆ ದುಬಾರಿ ಹಣ ಪೇ ಮಾಡ್ಬೇಕಂತೆ. ಅಷ್ಟೊಂದು ದುಬಾರಿ ಹಣ ಪೇ ಮಾಡಿಬಿಟ್ಟು ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ ಅಂತನ್ಬಿಟ್ಟು ನೋಡಿ, ಈ ಬಿಸಿಲಲ್ಲಿ ರೋಡಲ್ಲಿ ಮಣ್ಣಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ. ಈ ಕುರಿ ಸಾಗಾಣಿಕೆ ಮತ್ತೆ ಕುರಿ ಉಣ್ಣೆ ಉತ್ಪಾದನೆ ಎಲ್ಲ ರೈತರಿಗೆ ಸಂಬಂಧಪಟ್ಟಿದ್ದೆ ಅಲ್ವಾ? ಸೊ ಕೃಷಿ ಮೇಳ ನಡೆಯೋದೇನಕ್ಕೆ ರೈತರಿಗೆ ಅನುಕೂಲ ಆಗಬೇಕು ಅಂತ, ಅದು ಹೈನುಗಾರಿಕೆ ಇರ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ಇಲ್ಲ ಫಿಶಿಂಗ್ ಇರ್ಬೋದು, ಇಲ್ಲ ಕುಕ್ಕುಟೋದ್ಯಮ ಇರ್ಬೋದು, ಇದೆಲ್ಲದಕ್ಕೂ ಉಪಯೋಗ ಆಗಬೇಕು ಅಂತ ತಾನೇ ಇದೆ. ಸೊ ಇವ್ರಿಗೆಲ್ಲರಿಗೂ ಉಚಿತವಾಗ್ಲೋ ಇಲ್ಲ ಡಿಸ್ಕೌಂಟ್ ಹಾಕಿ ಕೊಡಬೇಕಲ್ವಾ? ಸೊ ಇದು ಯಾಕಂದ್ರೆ ರೈತರಿಗೆ ಸಂಬಂಧಪಟ್ಟಿದ್ದೆ. ಸೊ ಇಲ್ಲಿ ಒಂದು ನಾಲ್ಕು ಕಾಸು ಇವರೆಲ್ಲ ಸಂಪಾದನೆ ಮಾಡಿದ್ರು ಅಂದ್ರೆ ಅವ್ರ ಹತ್ರ ಪರ್ಚೇಸ್ ಮಾಡ್ತಾರಲ್ಲ, ರೈತರ ಹತ್ರ ಎಲ್ಲ ಕುರಿ ಉಣ್ಣೆ ಎಲ್ಲ ಪರ್ಚೇಸ್ ಮಾಡ್ತಾರಲ್ಲ, ಸೊ ಅವ್ರಿಗೂ ಒಂದಷ್ಟು ದುಡ್ಡನ್ನು ಎಕ್ಸ್ಟ್ರಾ ಕೊಡ್ಬೋದು. ಸೊ ನೋಡಿ, ದೊಡ್ಡವರ ಸಣ್ಣ ಆಲೋಚನೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಇದೇ ವಿಷಯಕ್ಕೆ. ಸೊ ಇವರೆಲ್ಲ ಬಿಸಿಲಲ್ಲಿ ಕೂತವ್ರೆ, ಇನ್ನ ಕೆಲವರೆಲ್ಲ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ದುಡ್ಡನ್ನ ಪೇ ಮಾಡಿಬಿಟ್ಟು ಸ್ಟಾಲ್ಗಳಲ್ಲಿ ಇಟ್ಟಿದ್ದಾರೆ. ಇನ್ನೂ ಕೆಲವು ಸ್ಟಾಲ್ಗಳನ್ನೆಲ್ಲ ನೋಡಿದೆ, ಈ ಚೈನಾದಿಂದ ಹಪ್ಪಳ ಸುಡೋದು, ಸೊಣಗೆ ಸುಡೋ ಮಿಷಿನ್ಗಳನ್ನೆಲ್ಲ ತಂದ್ಬಿಟ್ಟು ಇಲ್ಲಿ ಮಾರಾಟ ಮಾಡ್ತಾ ಇದಾರೆ. ಅಲ್ಲಿ 100-200 ರೂಪಾಯಿಗೆ ತಂದ್ಬಿಟ್ಟು ಇಲ್ಲಿ 1,000 ರೂಪಾಯಿಗೆ ಸೇಲ್ ಮಾಡ್ತಾವ್ರೆ. ಅಂಥವ್ರೆ ಸ್ಟಾಲ್ ಇಟ್ಕೊಂಡು ವ್ಯಾಪಾರ ಮಾಡ್ತಾವ್ರೆ. ನೋಡಿ, ನಮ್ಮ ರೈತರಿಗೆ ಸಂಬಂಧಪಟ್ಟಿರೋ ವಿಷಯ ರೋಡಲ್ಲಿ ನಿಂತ್ಕೊಂಡು ಮಾರೋ ಪರಿಸ್ಥಿತಿ. ಉಚಿತವಾಗೋ ಇಲ್ಲ ಡಿಸ್ಕೌಂಟಲ್ಲಿ ಸ್ಟಾಲ್ಗಳನ್ನ ಇವ್ರಿಗು ರೆಂಟ್ ಕೊಟ್ಟರೆ ಇವರು ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ನಿಮ್ಗೆ ಏನನ್ನಿಸ್ತು ಅಂತ ಮಿಸ್ ಮಾಡಿದೆ, ಕಮೆಂಟ್ ಮಾಡಿ ತಿಳಿಸಿ. ಸರ್, ಇಲ್ಲೇ ಸ್ಟಾಲ್ ಇಟ್ಟಿದೆ. ಸ್ಟಾಲಿನ್ ರೈಟ್ ಜಂಪ್ ಆಯ್ತು ಅಂದ್ಬಿಟ್ಟು ಇಲ್ಲೇ ಹಾಕೊಂಡಿದ್ರಾ? ಇಲ್ಲೇ ಹಾಕೊಂಡಿದ್ರಾ? ನೀವು ನನ್ನ ಮನ್ಸಿಗೆ ಅನ್ಸಿದ ವಿಷಯನ ನಿಮ್ ಜೊತೆ ಹೇಳ್ಕೊಂಡಿದ್ದೀನಿ. ಬನ್ನಿ, ಈ ಕುರಿ ಉಣ್ಣೆಲಿ ಉತ್ಪಾದನೆ ಮಾಡಿರುವ ವಸ್ತುಗಳು ಏನೇನು ತಂದಿದ್ದೀರಿ ಅಂತ ಒಂದ್ಸಲ ನೋಡವ. ಈ ವಿಡಿಯೋದಲ್ಲಿ ನೀವು ಏನು ವಸ್ತುಗಳನ್ನೆಲ್ಲ ನೋಡ್ತೀರಾ, ಇದೇನಾ ನಿಮ್ಗೆ ಅವಶ್ಯಕತೆ ಇದೆ, ನಿಮ್ಗೆ ಬೇಕು ಅಂತಂದ್ರೆ ನೀವು ಓವರ್ ಫೋನಲ್ಲಿ ಅವ್ರಿಗೆ ಆರ್ಡರ್ ಮಾಡ್ತು ಅಂದರೆ ನೀವು ಅವ್ರ ಕೊರಿಯರ್ ಮುಖಾಂತರ ನಿಮ್ಗೆ ಪಾರ್ಸಲ್ ಕಳಿಸ್ಕೊಡ್ತಾರಂತೆ. ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳುವ. ಬನ್ನಿ. ಕುರಿ ಉಣ್ಣೆ ಮಾಡಿರೋದಣ್ಣ ಇದು? ಹಾಂ ಹಾಂ ಹಾಂ. ಯಾವ ಊರಿಂದ ಬಂದಿದ್ದೀರಾ? ಸರ್, ನಮ್ಮ ರಾಣಿಬೆನ್ನೂರು. ರಾಣಿಬೆನ್ನೂರು, ಏನಿದು? ಇದು ಸರ್ ದೃಷ್ಟಿಗೆ ಮನೆ ಕಟ್ಟಕ ಗಾಡಿ ಕಟ್ಟಕ. ಓ, ದೃಷ್ಟಿ ಕಟ್ಟದ ಇದು? ಇದು ಅಗ್ಗನ? ಇದು ಸರ್ ದೃಷ್ಟಿ ಕಾಯಕವರು. ಹಾಂ ಹಾಂ, ಇದು ದೃಷ್ಟಿ ಆಗ ಗಾಡಿಗಳು ಕಟ್ಟದ ಇದು? ಏನು ದೃಷ್ಟಿ ಕಾಯಕ ಈ ತರ? ಓ, ಆ ತರ ಕಟ್ಕೊಳ್ಳೋದು. ಎಲ್ಲಿ ಕಟ್ತಾರೆ ಇದನ್ನ? ದೃಷ್ಟಿಗ್ರಿ. ಕೈ ಕೈ ಕಟ್ಕೊಳ್ಳೋದ? ಹಿಂಗೆ ಇಷ್ಟು ತಪ್ಪ ದಪ್ಪ ಆಗುತ್ತಲ್ಲ ಅದು ಕೇಳ್ದೆ. ಹಾಂ ಹಾಂ ಹಾಂ. ಅದು ಟೋಪಿ? ಇದು ಕುರಿ ಉಣ್ಣೆ ಮಾಡಿರೋದು. ನೋಡಿ, ಪ್ಯೂರ್ ಕುರಿ ಉಣ್ಣೆಲಿ ಮಾಡಿರೋದು ಇದು. ಸೊ ಕುರಿ ಉಣ್ಣೆ ಉತ್ಪಾದನಾ ಕೇಂದ್ರ ರಾಣಿಬೆನ್ನೂರಿಂದ ಬಂದಿದ್ದಾರೆ. ಮಾಡ್ಲೇರಿ ಅಂತೇಳಿ ಊರ ಹೆಸರು, ಹಾವೇರಿ ಜಿಲ್ಲೆ. ಎಷ್ಟು ಇದು ಪ್ರೈಸು? 150 ರೂಪಾಯಿ. 150 ರೂಪಾಯಿ, ಓಕೆ. ಇದು ಸರ್? 30 ರೂಪಾಯಿ. 30 ರೂಪಾಯಿ. ಇದು ದೃಷ್ಟಿಗೆ ಹಾಕೋದು? 100 ರೂಪಾಯಿ. 100 ರೂಪಾಯಿ. ಇದು ಟೂ ಚೈನ್ಗಳ? ಸಂಗೊಳ್ಳಿ ರಾಯಣ್ಣಂದ. ಎಷ್ಟಿದೆ ಕಿ ಚೈನ್? 50 ರೂಪಾಯಿ. ಇದೆಲ್ಲ ಹಣ ಕಟ್ಕೊಳಕ್ಕ ಕೈಗೆ? ದೃಷ್ಟಿಗೆ. ಇದು ಕಂಬಳಿನೂ ಅದರಲ್ಲೇ ಮಾಡಿರೋದ? ನೀವೇ ತಯಾರು ಮಾಡ್ತೀರಾ ಇಲ್ಲ ತಗೊಂಬಂದಿರ? ತಯಾರು ಮಾಡಿರೋ. ನೀವೇ ತಯಾರು ಮಾಡ್ತೀರಾ? ತಮ್ಮ ಹೆಸರು? ಹುಲಿಗೆಪ್ಪ. ಹುಲಿಗೆಪ್ಪ, ಯಾವ ಊರಿಂದ ಬಂದಿದ್ರಿ ಅಂದ್ರೆ? ಸರ್, ನಮ್ದು ರಾಣೇಬೆನ್ನೂರ್ ತಾಲೂಕು ಮೇಡ್ಲೇರಿ ಗ್ರಾಮ. ಹಾಂ ಹಾಂ ಹಾಂ, ಅಲ್ಲಿಂದ ಬಂದಿದ್ದೀರಾ? ಇದೆಲ್ಲ ಎಷ್ಟಾಗುತ್ತೆ ಸರ್? ಸರ್, ಇದು ಒಂದು ಪೀಸ್ 150 ರೂಪಾಯಿ ಸರ್. ಒಂದು ಪೀಸ್ 150 ರೂಪಾಯಿ ಆಗುತ್ತೆ. ಹಾಂ, ಇದೇ ಸರ್ ಹಾಕೊಂಡ್ರೆ ಏನು ತುಂಬ ಬೆಚ್ಚಗಿರುತ್ತಾ ಹೆಂಗೆ? ಸರ್, ಇದು ಹಾಕೊಂಡ್ಬಿಟ್ಟು ಚಳಿಗಾಲ ಹೊಟ್ಟೆ ತಂಡಗಳ್ರಿ. ಹಾಂ, ಚಳಿಗಾಲದಲ್ಲೂ ತಣ್ಣೀರಲ್ಲ ಅಷ್ಟು ಬೆಚ್ಚಗಾಗುತ್ತೆ. ಅಷ್ಟು ಬೆಚ್ಚಗಾಗುತ್ತೆ. ಹಾಂ ಹಾಂ ಹಾಂ. ಎಲ್ಲ ಒಂದೇ ಸೈಜ್ ಆಯ್ತು? ಡಬಲ್ಲ. ಹಾಂ, ಇದು ಡಬಲ್ ಎಲ್ಲ ಏನು ಸೈಜು ಸರ್? ಇದು 11 ಊಟ 4 ರೂಪಾಯಿ ಸರ್. ಹಾಂ ಹಾಂ ಹಾಂ. ಬಿಳಿ ಕಂಬಿ ಸರ್? ಇದು ಬಿಳಿ ಕಂಬಿ. ಹಾಂ, ಸೇಮ್ ಸೈಜ್ ಅಷ್ಟು. ಸೇಮ್ ಸೈಜು. ಪ್ರೈಸು? ಪ್ರೈಸ್ ಸರ್ ಇದು ಸರ್ 1800 ರೂಪಾಯಿ. 1800 ರೂಪಾಯಿ. ಇದು ಡಬಲ್ದು? ಇದು 1800 ಸರ್. 1800. ಈ ಕುರಿ ಉಣ್ಣೆಯಲ್ಲಿ ಮಾಡಿರೋ ಕಂಬಳಿಗಳು, ಈ ವಸ್ತುಗಳನ್ನೆಲ್ಲ ನೀವೇನಾರು ಬಳಸಿದ್ರೆ, ಸೊ ನಿಮ್ಮ ಅಭಿಪ್ರಾಯನ ಮಿಸ್ ಮಾಡಿದೆ, ಕಮೆಂಟ್ ಮಾಡಿ ತಿಳಿಸಿ. ಫೋನ್ ಇದು ಮಾಡಿದ್ರೆ ಕಳಿಸ್ಕೊಡ್ತೀರಾ ನೀವು? ಕೊರಿಯರ್ ಮಾಡ್ಕೊಡ್ತೀರಣ್ಣ? ಕೊರಿಯರ್ ಮಾಡ್ತೀರಾ? ನಿಮ್ಮ ಫೋನ್ ನಂಬರ್ ಅದೇನಾ?
ಮಾಡಿದ್ರೆ ಬೇಕು ಅಂದ್ರೆ ಕೊಡ್ತಾರೆ. ಇದು ಪ್ಯೂರ್ ಉಣ್ಣೆ ಇದೆ. ಪ್ಯೂರ್ ಉಣ್ಣೆ ಸರ್. ಹಾಂ ಹಾಂ. ನಿಮ್ಮ ಹತ್ರ ಕುರಿ ಅವ ಇಲ್ಲ ಅಂದ್ರೆ ಉಣ್ಣೆ ತಗೊಂಡು ನೀವು ಮಾಡ್ತೀರಾ, ತಯಾರು ಮಾಡ್ತೀರಾ? ಉಣ್ಣೆ ತಗೊಂಡು ಮಾಡ್ತೀರಾ? ಇಲ್ಲೇ ಸ್ಟಾಲ್ ಇಟ್ಟಿದೆ. ಸ್ಟಾಲಿನ್ ರೈಟ್ ಜಂಪ್ ಆಯ್ತು ಅಂದ್ಬಿಟ್ಟು ಇಲ್ಲೇ ಹಾಕೊಂಡಿದ್ರಾ? ಇಲ್ಲೇ ಹಾಕೊಂಡ್ಬಿಟ್ಟಿದ್ರಾ? ನೀವು ಒಬ್ಬರೇ ಬಂದಿದ್ದೀರಾ ಊರಿಂದ ಇಲ್ಲ ಸ್ನೇಹಿತರೆಲ್ಲ ಬಂದಿದ್ದೀರಾ? ನೋಡಿದ್ರು ನೋಡಿಡೋಣ. ಈ ವಸ್ತುಗಳೆಲ್ಲ ನಿಮ್ಗೆ ಏನಾದ್ರು ಅವಶ್ಯಕತೆ ಇತ್ತು ಅಂದರೆ ಮಿಸ್ ಮಾಡದೆ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ. ಈ ವಿಡಿಯೋನಾರ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ.